ಇನ್ನು ಬೆಂಗಳೂರಿನಲ್ಲಿ ಅಪಾರ ಪ್ರಮಾಣದ ಹಣ ಚಿನ್ನಾಭರಣ ಎಲ್ಲವೂ ಕೂಡ ಹೊಯ್ಸಳ ಪೊಲೀಸರಿಗೆ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ಪತ್ತೆಯಾಗಿದೆ ಇಪ್ಪತ್ತೆರಡು ಲಕ್ಷ ನಗದು ಒಂದು ಕೆ ಜಿ ಚಿನ್ನಾಭರಣ ಚಿನ್ನದ ಬಿಸ್ಕತ್ ಎಲ್ಲವೂ ಕೂಡ ಪತ್ತೆಯಾಗಿದೆ ಅಂತ ಹೆಂಗೆ ಅಂದರೆ ಭಾನುವಾರ ರಾತ್ರಿ ಹೊಯ್ಸಳ ಸಿಬ್ಬಂದಿ ಬೀಟ್ನಲ್ಲಿದ್ದರು ಆ ಸಂದರ್ಭದಲ್ಲಿ ವಿನೋದ್ ಎಂಬ ಬ್ಯಾಗ್ ಹಿಡಿದು ಅನುಮಾನಾಸ್ಪದವಾಗಿ ಓಡ್ತಾ ಇದ್ದಿದ್ದನ್ನು ಓಡಾಡ್ತಾ ಇದ್ದಿದ್ದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆತನ ನಡವಳಿಕೆಯನ್ನು ಗಮನಿಸಿದ ಹೊಯ್ಸಳ ಪೊಲೀಸರು ಅವನನ್ನು ಹಿಂಬಾಲಿಸಿದ್ದಾರೆ ಇನ್ನೆಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಬ್ಯಾಗ್ ಬಿಟ್ಟು ಆತ ಎಸ್ಕೇಪ್ ಆಗಿಬಿಡ್ತಾನೆ ಸೊ ಆಗ ಆ ಬ್ಯಾಗ್ ಪರಿಶೀಲನೆ ಮಾಡಿದಾಗ ಆ ಬ್ಯಾಗಲ್ಲಿ ಇಪ್ಪತ್ತೆರಡು ಲಕ್ಷ ನಗದು ಒಂದು ಕೆ ಜಿ ಚಿನ್ನಾಭರಣ ಚಿನ್ನದ ಬಿಸ್ಕತ್ ಎಲ್ಲವೂ ಕೂಡ ಪತ್ತೆಯಾಗಿದೆ ಇವರ ಅನುಮಾನ ಪೊಲೀಸರ ಅನುಮಾನ ಇರತಕ್ಕಂಥದ್ದು ಹವಾಲಾ ಮೂಲಕ ವ್ಯವಹಾರ ನಡೆಸ್ತಾ ಇದ್ದ ಇವನು ಅಂತ ಹಾಗಾಗಿ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ ಬಟ್ ಅವನು ಸಿಕ್ಕಿಲ್ಲ ವಿನೋದ್ ಅವನು ಸಿಕ್ಕಿದ್ರೆ ಇದು ಯಾವ ದುಡ್ಡು ಎಲ್ಲಿಗೆ ತಂದಿದ್ದ ಯಾತಕ್ಕೆ ತಂದಿದ್ದ ಏನು ಬಿಸ್ನೆಸ್ ಒಂದು ಎಲ್ಲ ಮೇಲ್ನೋಟಕ್ಕೆ ಮಾತ್ರ ಇದು ಹವಾಲ ಅಂತಕ್ಕಂಥ ಅನುಮಾನ ಇದೆ ಯಾಕೆಂದರೆ ಇಷ್ಟೊಂದು ಕ್ಯಾಶು ಇಪ್ಪತ್ತೆರಡು ಲಕ್ಷ ಕ್ಯಾಶು ಕಾನೂನು ರೀತಿ ಅಷ್ಟೊಂದು ದುಡ್ಡನ್ನು ಇಟ್ಕೊಂಡು ಓಡಾಡೋ ಹಾಗೇ ಇಲ್ಲ ಮತ್ತು ಚಿನ್ನಾಭರಣ ಸಾಕಷ್ಟಿದೆ ಗೋಲ್ಡ್ ಬಿಸ್ಕೆಟ್ಗಳು ನೋಡ್ತಾ ಇದ್ದಾರಲ್ಲ ದೃಶ್ಯದಲ್ಲಿ ಎಲ್ಲ ಜೋಡಿಸಿದ್ದಾರೆ ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದಾನೆ ಅಂತಂದರೆ ಯಾವುದೋ ಸಮಾಜ ದ್ರೋಹಿ ಕೆಲಸದಲ್ಲೇ ಆತ ಪಾಲ್ಗೊಂಡಿರ್ತಕ್ಕಂಥದ್ದು ಅಂದರೆ ಅನಧಿಕೃತ ವ್ಯವಹಾರ ಅಂತಲೇ ಹೇಳ್ಬೋದು ಅಧಿಕೃತ ವ್ಯವಹಾರ ಆಗಿದ್ದರೆ ಅವನೇ ಯಾಕೆ ಓಡೋಗ್ತಾ ಇದ್ದ ಪೊಲೀಸರಿಗೆ ಹೇಳ್ತಾ ಇದ್ದ ವಿಚಾರಗಳನ್ನ ಸೊ ಹಾಗಾಗಿ ಈ ಅನುಮಾನದ ಮೇಲೆ ಈಗ ಎಸ್ ಡೆ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅವನು ಯಾರು ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಯಾರು ಕೊಟ್ಟಿದ್ದರು ಈ ಚಿನ್ನಾಭರಣಗಳೆಲ್ಲ ಯಾರದು ಅದೇನು ಕದ್ದಿರದ ಅಲ್ವಾ ಎಲ್ಲ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಈಗ ಅದೆಲ್ಲದರ ಮಾಹಿತಿಯನ್ನು ಪೊಲೀಸರು ಪತ್ತೆ ಹಚ್ಚುತ್ತಾ ಇದ್ದಾರೆ ನೋಡಿ ಯಾಕೆ ಪೊಲೀಸರು ರಾತ್ರಿ ಹೊತ್ತು ಬೀಟ್ ತಿರುಗ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಕಾರಣ ಅನುಮಾನ ಬರುತ್ತೆ ಪೊಲೀಸರಿಗೆ ಯಾವನೋ ಒಂದು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇದ್ದರೆ ಇವನು ಯಾರು ಏನು ಅಂತ ನಿಲ್ಲಿಸಿ ವಿಚಾರಿಸ್ತಾರೆ ಆ ಸಂದರ್ಭದಲ್ಲಿ ಅದು ರಾತ್ರಿ ಹೊತ್ತು ಸಹಜವಾಗೇ ಸಿಕ್ಕಿಬೀಳ್ತೀನಿ ಅಂತಕ್ಕಂಥ ಭಯಕ್ಕೆ ಅವನೇನು ಮಾಡಿದ್ದಾನೆ ಬ್ಯಾಗ್ ಬಿಟ್ಟು ಪರಾರಿ ಪರಾರಿಯಾಗ್ಬಿಟ್ಟಿದ್ದಾನೆ ಬ್ಯಾಗ್ ಬಿಟ್ಟು ಹೋದಾಗ ಬ್ಯಾಗನ್ನು ಪರಿಶೀಲನೆ ಮಾಡೇ ಮಾಡ್ತಾರಲ್ಲ ಏನಿದೆ ಅಂತ ಅಂದ್ಬಿಟ್ಟು ಆಗ ಗೊತ್ತಾಗಿರ್ತಕ್ಕಂಥದ್ದು ಇಷ್ಟೊಂದು ಅಪಾರ ಪ್ರಮಾಣದ ದುಡ್ಡು ಮತ್ತು ಚಿನ್ನ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಎಸ್ ಪಿ ರೋಡು ಪ್ರಮುಖವಾಗಿ ಆ ಎಸ್ ಪಿ ರೋಡ್ನಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ ಭಾನುವಾರ ರಾತ್ರಿ ಹೊಯ್ಸಳ ಬೀಟ್ನಲ್ಲಿದ್ದವ್ರಿಗೆ ಅನುಮಾನ ಬಂದು ಅವನ್ನ ಫಾಲೋ ಮಾಡ್ತಾರೆ ಅವನು ಈಗ ನೆಲ್ ಅಂತ ಗಾಬ್ರಿನಲ್ಲಿ ಗಾಬರಿನಲ್ಲಿ ಬ್ಯಾಗನ್ನು ಬಿಟ್ಟು ಓಡಿದಾನೆ ಇಪ್ಪತ್ತೆರಡು ಲಕ್ಷ ಕ್ಯಾಶ್ ಇತ್ತಂತೆ ಇಪ್ಪತ್ತೆರಡು ಲಕ್ಷ ಕ್ಯಾಶು ಒಂದು ಕೆ ಜಿ ಗೋಲ್ಡು ಆ ಗೋಲ್ಡ್ ಬಿಸ್ಕೆಟ್ಸು ಎಲ್ಲ ಇತ್ತು ಇದು ಹವಾಲಾ ಮೂಲದ ವ್ಯವಹಾರ ಇರಬೇಕಿದು ಹವಾಲಾ ದಂಧೆ ನಡೆಸ್ತಾ ಇವನು ಅಂತ ಏನೋ ಒಂದು ಅನುಮಾನ ಬಂದು ಆ ಥರದ ಪ್ರಕರಣದಲ್ಲಿ ಈಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈ ವಿನೋದನ್ನು ಅವನು ಯಾರು ಸಿಕ್ಕಿದ್ನ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದ ದುಡ್ಡು ಪೊಲೀಸರ ಅನುಮಾನ ಏನು ಅರವಿಂದ್ ಕಳೆದ ಭಾನುವಾರ ರಾತ್ರಿ ಬೆಂಗಳೂರಿನ ಎಸ್ ಪಿ ರೋಡ್ ಅಲ್ಲಿ ಪೊಲೀಸರು ಹೊಯ್ಸಳ ಪೊಲೀಸರು ರೌಂಡ್ಸ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಅಂದ್ರೆ ವಿನೋದ್ ಏನಿದ್ದ ಈತ ಒಂದು ಬ್ಯಾಗ್ ಹಿಡ್ಕೊಂಡು ಅನುಮಾನಸ್ಪದವಾಗಿ ಓಡಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನ ಚಲನವನ ಗಮನಿಸಿ ಆತನ ಹಿಂಬಾಲಿಸ್ತಾರೆ ಆಗ ಆತ ಪೊಲೀಸರನ್ನು ನೋಡಿ ಆ ಬ್ಯಾಗ್ನ ಅಲ್ಲೇ ಬಿಟ್ಟು ಓಡೋಗ್ತಾನೆ ನಂತರದಲ್ಲಿ ಪೊಲೀಸರು ಕೂಡ ಆ ಬ್ಯಾಗ್ನ ಚೆಕ್ ಮಾಡಿದಂತ ವೇಳೆ ಇಲ್ಲಿ ಒಂದು ಕೆಜಿಗೂ ಹೆಚ್ಚು ಚಿನ್ನಾಭರಣ ಇಪ್ಪತ್ತೆರಡು ಲಕ್ಷ ನಗದು ಆ ಸೇರಿದಂತೆ ಒಂದಷ್ಟು ಒಡವೆಗಳು ಕೂಡ ಪತ್ತೆ ಆಗ್ತವೆ ಆ ನಂತರದಲ್ಲಿ ಆತನನ್ನು ಕೂಡ ಪತ್ತೆ ಮಾಡಿ ಹಿಡ್ಕೊಬ ಬರ್ತಾರೆ ಹಿಡ್ಕೊಂಡ್ಬಂದ್ರು ಕೂಡ ಅದು ಎಲ್ಲಿಂದ ಬಂತು ಯಾವ ಕಾರಣಕ್ಕೆ ನಮ್ಮನ್ನು ನೋಡಿ ಓಡೋದೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಆತ ಸೂಕ್ತವಾಗಿ ಉತ್ತರ ನೀಡೋದಿಲ್ಲ ಬದಲಾಗಿ ಆ ಒಡವೆ ಎಲ್ಲಿಂದ ಬಂತು ಮತ್ತೆ ಚಿನ್ನ ಏನು ನಗದು ಎಲ್ಲಿಂದ ತಗೊ ಇದ್ದೆ ಅಂದಾಗ ಅವರು ಚ ತಮಿಳುನಾಡಿನ ಒಂದು ಚಿನ್ನಾಭರಣ ಮಳಿಗೆಯಿಂದ ತಗೊಬಂದಿದ್ದೀನಿ ಅಂತ ಹೇಳಿಕೆ ನೀಡಿರುವಂಥದ್ದು ಹಾಗಾಗಿ ಆತನ ನಡವಳಿಕೆ ಮತ್ತು ಆತನ ಹೇಳಿಕೆ ಮೇಲೂ ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನಗಳಿರೋ ಕಾರಣಕ್ಕಾಗಿ ಅವಾಲ ಮುಖಾಂತರ ಏನಾದರೂ ಬೆಂಗಳೂರಿಗೆ ತಗೊಬಂದಿದ್ನ ಅಥವಾ ಸಾಗಣೆ ಮಾಡ್ತಿದ್ನ ಅನ್ನೋ ಅನುಮಾನ ಕೂಡ ಈಗ ಪೊಲೀಸರಿಗೆ ಇರುವಂಥದ್ದು ಜೊತೆಗೆ ಈಗ ಹೊಯ್ಸಳ ಪೊಲೀಸರೇನು ಆ ಇದು ಚಿನ್ನಾಭರಣ ನಗುದನ್ನು ಪತ್ತೆ ಮಾಡಿದ್ರು ಅವರ ಕಾರ್ಯವಾರಿಕೆ ವೈಖರಿ ಬಗ್ಗೆ ಪೊಲೀಸರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಏನು ಈಗ ಜ್ಯುವೆಲ್ಲಿ ಶಾಪ್ ಚೆನ್ನೈ ಮೂಲದ ಜುವೆಲರಿ ಶಾಪ್ ಹೇಳಿದ್ದಾರೆ ಅವ್ರೂ ಕೂಡ ಕರೆಸಿ ಅದನ್ನು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇರುವಂಥದ್ದು ಅರವಿಂದ್ ಓಕೆ ಉಮೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ